ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರ ಚುಕಾಣಿ 11 ವರ್ಷ ನಂತರ ಬಿಜೆಪಿಗೆ ಲಭಿಸಿದೆ. ಬಿಜಿ ಕೃಷ್ಣಪ್ಪ ಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ತುಮಕೂರು ಮಹಾನಗರ ಪಾಲಿಕೆಯು 11 ವರ್ಷಗಳ ನಂತರ ಬಿಜೆಪಿಯು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಬಿಜೆಪಿಯ 32ನೇ ವಾರ್ಡಿನ ಸದಸ್ಯ ಬಿಜಿ ಕೃಷ್ಣಪ್ಪ ಅವರು ಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯೊಂದಿಗೆ ಜೆಡಿಎಸ್ನ 29ನೇ ವಾರ್ಡಿನ ಸದಸ್ಯ ನಾಜೀಮ್ ಹಬೀರ್ ಅವರು ಉಪಮೇಯರ್ ಆಗಿ ಆಯ್ಕೆಯಾದರು. ಮೇಯರ್ ಆಗಿ ಆಯ್ಕೆಯಾದ ನಂತರ ಕೃಷ್ಣಪ್ಪ ಮಾತನಾಡಿ, ತುಮಕೂರು ನಗರವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಅಭಿಲಾಷೆ ವ್ಯಕ್ತಪಡಿಸಿದರು. ನಗರವನ್ನ ಹಸಿರು ನಗರವನ್ನಾಗಿ ಮಾಡುವುದಾಗಿ ಹೇಳಿದರು. ಪ್ರಥಮವಾಗಿ ತುಮಕೂರಿನ ಪ್ರಜೆಗಳಿಗೆ ನನಗೆ ತುಮಕೂರಿನ ಸೇವೆ ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಯಡಿಯೂರಪ್ಪನವರು, ವ್ಯಕ್ತಿ ಬಸವರಾಜ್ನವರು, ಸೋಮಣ್ಣವರು, ಎಂ ಪಿ ಬಸವರಾಜ್ನವರು, ನಮ್ಮ ನಗರ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರ ಎಲ್ಲರ ಆಸೆ ಮೇರೆಗೆ ನನ್ನನ್ನು ಈ ದಿವಸ ನಗರಪಾಲಿಕೆಯ ಮೇಯರ್ ಆಗಿ ಮಾಡಿದ್ದಾರೆ. ಈಗಾಗಲೇ ಅಭಿವೃದ್ಧಿ ಬಗ್ಗೆ ತಮಗೆಲ್ಲ ಗೊತ್ತಿದೆ, ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ. ನಾನು ಕೂಡ ಅಭಿವೃದ್ಧಿ, ನಗರ ಸ್ವಚ್ಛತೆ, ಆಡಳಿತವನ್ನು ಸರಳೀಕರಣ, ಹಾಗಾಗಿ ಈ ಮೂಲಕ ತುಮಕೂರಿಗೆ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರಿಗೂ ತಮ್ಮೆಲ್ಲರಿಗೂ ಕೂಡ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, 11 ವರ್ಷಗಳ ನಂತರ ಬಿಜೆಪಿ ಪಾಲಿಕೆಯ ಆಡಳಿತ ಸೂತ್ರ ಹಿಡಿದಿದ್ದು ಬಿಜಿ ಕೃಷ್ಣಪ್ಪ ಅವರು ಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ನಗರ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಎಲ್ಲರ ಸಹಕಾರ ಪಡೆಯುವ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು HMT ಮುಖಾಂತರ ಬಂದಂತವರು. HMTಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬಂದ್ಕೊಂಡು ಅದಾದ್ಮೇಲೆ ವಾಲ್ಮೀಕಿ ಬ್ಯಾಂಕು ಅದರ ಅಧ್ಯಕ್ಷರಾಗಿ ಸಮಾಜದಲ್ಲಿ ಸೇವೆ ಮಾಡಿದ್ದಾರೆ. ಅವರು ಕೂಡ ಈ ಮೇಯರ್ ಆಗೋಕ್ಕೆ ಅದೃಷ್ಟ ಬೇಕು, ಯಾಕಂದರೆ ಏನೋ ಸರ್ಕಸ್ ಮಾಡಿದ್ರು ಕೆಲವರು ಆಗೋಕ್ಕಾಗಿಲ್ಲ. ಇವರಿಗೆ ಬಯಸದೇ ಬಂದ ಭಾಗ್ಯನೋ ಇಲ್ಲ ಒಟ್ಟಿನಲ್ಲಿ ಪಕ್ಷದ ಒಂದು ಚಿಹ್ನೆಯಲ್ಲಿ ಇವತ್ತು BJP 11 ವರ್ಷ ಆದಮೇಲೆ ಸರ್ ನಮ್ಮದು ಮೇಯರ್ ತಿರ್ಗಾ ನಮಗೆ ಲಭಿಸಿರೋದು. ನಮ್ಗೆ ಹೆಂಗಾಗಿದೆ, ಪ್ರತಿ ಸಲ ನಾವು 15 ಇಟ್ಕೊಂಡು ನಾವು ಬೇರೆಯವ್ರು ನಾವು ಕೂರ್ಸೋದಾಗ್ತಾ ಐತೆ ಹೊರತು ನಮಗೆ ಮಾಡಿ ಅಂದ ಎಲ್ಲ ಓಡೋಗ್ಬಿಡ್ತಾರೆ, ಅವರೊಂದಾಗ್ಬಿಡ್ತಾರೆ. ಇದು ತುಮಕೂರಿನ ವಿಪರ್ಯಾಸ. ನೂತನ ಉಪಮೇಯರ್ ನಾಜೀಮ್ ಅಬಿ ಮಾತನಾಡಿ, ನಗರದಲ್ಲಿ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ತಿಳಿಸಿದರು. ಮುಂದೆ ನಮ್ಮ ಮೇಯರ್ ನಾನು ಸೇರಿ ಎಲ್ಲ ತುಮಕೂರು ನಗರದಲ್ಲಿ ಎಲ್ಲ ನೀರಿನ ಸಮಸ್ಯೆ ಇರಲಿ, ಇಲ್ಲ UGD ಸಮಸ್ಯೆ ಇರಲಿ, ಲೈಟಿನ ಸಮಸ್ಯೆ ಇರಲಿ, ಇಲ್ಲ ಮೂಲಭೂತ ಸೌಕರ್ಯ ಎಲ್ಲ ಏನಾದ್ರೂ ಕೆಲಸ ಇದ್ರಿ ಇರಲಿ ನಾವು ಬಗೆಹರಿಸ್ತಾ ಇದ್ದೀನಿ. ಕಳೆದ ಅವಧಿ ಮೇಯರ್ ಸ್ಥಾನ ಕಾಂಗ್ರೆಸ್ ಪಡೆದುಕೊಂಡಿರುವುದರಿಂದ ಈ ಬಾರಿ ಉಪಮೇಯರ್ ಸ್ಥಾನವನ್ನ JDSಗೆ ಬಿಟ್ಟು ಕೊಟ್ಟಿದ್ದಾಗಿ ಕಾಂಗ್ರೆಸ್ಸಿನ ಕೆ ಕುಮಾರ್ ಹೇಳಿದರು. ಮಹಾನಗರ ಪಾಲಿಕೆ ಚುಕ್ಕಾಣಿನ ಇಟ್ಕೊಂಡು ಬಂತಾ ಇದ್ವಿ. ಆದ್ದರಿಂದ ನಮ್ಮ ಹೈಕಮಾಂಡು ರಫೀಕ್ ಸಾಹೇಬರಾಗಲಿ, ಶಫಿ ಸಾಹೇಬರಾಗಲಿ, ನಮ್ಮ ದಳದವರಾದ ನಮ್ಮ ವಾಸಣ್ಣವರು, ಗೌರಿಶಂಕರ್ ಎಲ್ಲ ಒಮ್ಮತವಾಗಿ ಕೂತ್ಕೊಂಡು ನಾವು ಇದೇ ರೀತಿ ಮುಂದೇನೂ ಸಹ ನಮ್ಮ ಬಾಂಧವ್ಯನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಉಪಮಹಾಪೌರ ಸ್ಥಾನಕ್ಕೆ ಕಾಂಗ್ರೆಸ್ JDS ಒಮ್ಮತವಾಗಿ ನಾಜಿಮಾ ಬಿ ಅವ್ರನ್ನ 29ನೇ ವಾರ್ಡ್ ನಾಜಿಮಾ ಬಿ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ರು. ಮೇಯರ್ ಉಪಮೇಯರ್ ಆಯ್ಕೆಯಾದ ನಂತರ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಬಿಜೆಪಿ ಮುಖಂಡರುಗಳು ನೂತನ ಮೇಯರ್ಗಳನ್ನು ಅಭಿನಂದಿಸಿದರು. ಆನಂತರ ಪಾಲಿಕೆಯ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. March 1ರಿಂದ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಆರಂಭವಾಗಲಿದೆ. ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿರವರ ಜಾತ್ರೆಯ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ 15 ದಿನಗಳ ಕಾಲ ನಡೆಯುತ್ತದೆ. ಈ ವರ್ಷ 1/3/2021ರಿಂದ ಪ್ರಾರಂಭವಾಗಿ March 15ರಂದು ಮುಕ್ತಾಯವಾಗುವುದು. ಜಾತ್ರೆಯ ಪ್ರಮುಖ ಆಕರ್ಷಣೆ ಏನೆಂದರೆ ಶ್ರೀ ಮಠದಲ್ಲಿ 15 ದಿನಗಳ ಕಾಲ ನಡೆಯುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ. ಈ ವಸ್ತು ಪ್ರದರ್ಶನವು ಹಲವಾರು ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಪ್ರಯೋಗಶಾಲೆಯಾಗಿದೆ. ರೈತ ಸಮುದಾಯಕ್ಕೆ ದೃಶ್ಯ ಶ್ರವಣ ಮಾಧ್ಯಮದ ಮೂಲಕ ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಳ್ಳಲು ಇದು ನೆರವಾಗುತ್ತದೆ. ಗ್ರಾಮೀಣ ಬಂಧುಗಳ ಶ್ರೇಯೋ ಅಭಿವೃದ್ಧಿಯ ಬಗ್ಗೆ ಸದಾ ಚಿಂತನೆ ಮಾಡುತ್ತಿದ್ದ ಕ್ಷೇತ್ರಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು 1964ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ವಸ್ತು ಪ್ರದರ್ಶನವನ್ನ ಪ್ರಾರಂಭಿಸಿದರು. ಇದು ಇಂದು ಹೆಮ್ಮರವಾಗಿ ಬೆಳೆದು ನಾಡಿನ ಬೃಹತ್ ಪ್ರಸಿದ್ಧ ವಸ್ತು ಪ್ರದರ್ಶನವೆಂದು ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ.
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಜಾತ್ರೆಯ ಅಂಗವಾಗಿ ಕಳೆದ 56 ವರ್ಷಗಳಿಂದ ಪ್ರತಿ ವರ್ಷ ವಸ್ತು ಪ್ರದರ್ಶನವು ನಡೆಯುತ್ತಾ ಬಂದಿದೆ. 2021 ವಸ್ತು ಪ್ರದರ್ಶನವು 57ನೆಯ ಪ್ರದರ್ಶನವಾಗಿದೆ. ಈ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ, ಕೃಷಿ, ಆರೋಗ್ಯ, ತೋಟಗಾರಿಕೆ, ಅರಣ್ಯ, ರೇಷ್ಮೆ, ನೀರಾವರಿ, ಶಿಕ್ಷಣ, ಪಶುಪಾಲನೆ, ಮೀನುಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗಿರುವ ವೈಜ್ಞಾನಿಕ ಬದಲಾವಣೆಗಳನ್ನ ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಡುವ ಜನರಿಗೆ ಮನವರಿಕೆ ಮಾಡಿಕೊಡುವುದೇ ಆಗಿದೆ. ರಾಜ್ಯ ಸರ್ಕಾರಗಳ ಇಲಾಖೆಗಳಲ್ಲದೆ ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂತಾದ ಸಂಸ್ಥೆಗಳವರು ಸಹ ಮಳಿಗೆಯನ್ನ ತೆರೆದು ತಮ್ಮಲ್ಲಿ ಹಮ್ಮಿಕೊಂಡಿರುವ ಯೋಜನೆಗಳು, ರೈತರಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ವಸ್ತು ಪ್ರದರ್ಶನದ ಆವರಣದಲ್ಲಿರುವ ಬಯಲು ರಂಗಮಂದಿರದಲ್ಲಿ ಪ್ರತಿನಿತ್ಯ ಸಂಜೆ ನಾಡಿನ ಹೆಸರಾಂತ ಕಲಾವಿದರುಗಳೊಂದಿಗೆ ಸುಗಮ ಸಂಗೀತ, ವಚನ ಗಾಯನ, ಭರತನಾಟ್ಯ, ಯಕ್ಷಗಾನ, ಮಕ್ಕಳಿಂದ ಸಾಂಸ್ಕೃತಿಕ ಸಂಜೆ, ನಾಟಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಕೆಬಿ ರೇಣುಕಯ್ಯ ಹೇಳಿದ್ದಾರೆ. ಪ್ರತಿ ವರ್ಷವೂ ಕೂಡ ಅವರಿಗೆ ಕೈತುಂಬ ಸಂಭಾವನೆಯನ್ನು ಕೊಟ್ಟು ಅವರಿಗೆ ಪ್ರಶಸ್ತಿ ಫಲಕವನ್ನು, ಪತ್ರಗಳನ್ನು, ಅವರಿಗೆ ಊಟೋಪಚಾರಗಳನ್ನ ಕಲಾವಿದನ, ಯಾಕೆಂದರೆ ಹಿಂದೆ ರಾಜರುಗಳು ಕಲಾವಿದರುಗಳನ್ನ ಬಹಳಷ್ಟು ಪ್ರೋತ್ಸಾಹದಿಂದ ಕಲಾವಿದ ಬೆಳೀತು. ನಮ್ಮ ಶಿವಕುಮಾರ ಸ್ವಾಮಿಗಳು ಕೂಡ ಅದನ್ನು ಇಟ್ಕೊಂಡಿದ್ದಾರೆ ಕಲ್ಪನೆ, ಬಂದಂಥ ಕಲಾವಿದರು ಸಂತೋಷ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವೆಲ್ಲ ಕೂಡ ಕಾರ್ಯಕ್ರಮಗಳನ್ನ ನಾವು ಮನರಂಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ಕೂಡ ದಿನನಿತ್ಯ ಈ 15 ದಿನಗಳ ನಿರಂತರ ಕಾರ್ಯಕ್ರಮಗಳನ್ನ. ಪೊಲೀಸ್ ಇಲಾಖೆ ರಾಜಕಾರಣಿಗಳ ಕೈಗೊಂಬೆ ಆಗಬಾರದು ಎಂದು ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಬಿ ಶಶಿಧರ್ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಮುಖಂಡರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸುವ ಮೂಲಕ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕ್ರಮ ತೀವ್ರ ಖಂಡನೀಯವಾಗಿದ್ದು ಪೊಲೀಸ್ ಇಲಾಖೆ ರಾಜಕಾರಣಿಗಳ ಕೈಗೊಂಬೆಗಳಾಗಬಾರದು ಎಂದು ತಿಪಟೂರು ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಬಿ ಶಶಿಧರ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನ್ಯಾಯದ ಪರ ಹೋರಾಡುವ ರೈತರು ಹಾಗೂ ಸಾಮಾಜಿಕ ಕಾರ್ಯಕರ್ತರನ್ನ ದೇಶದ್ರೋಹಿಗಳಂತೆ ಬಿಂಬಿಸುವ ಮೂಲಕ ಹೋರಾಟ ಹತ್ತಿಕ್ಕಬಹುದು ಎನ್ನುವ ಭ್ರಮೆಯಲ್ಲಿದೆ. ದೆಹಲಿ ರೈತರ ಹೋರಾಟ ಬೆಂಬಲಿಸಿದ ಟೂಲ್ ಕಿಟ್ ಖ್ಯಾತಿಯ ಸಾಮಾಜಿಕ ಕಾರ್ಯಕರ್ತೆ ದಿಶಾ ರವಿ ಮೇಲೆ ದೇಶದ್ರೋಹದ ಸುಳ್ಳು ಆರೋಪ ಹೊರಿಸಿ ಪ್ರಕರಣ ದಾಖಲಿಸಲಾಯಿತು. ಅದೇ ಕುತಂತ್ರ ಮುಂದುವರಿಸಿರುವ ಸರ್ಕಾರ ಗ್ರಾಮೀಣ ಭಾಗದಲ್ಲೂ ರೈತ ಮುಖಂಡರು ಹಾಗೂ ಹೋರಾಟಗಾರರ ಮೇಲೆ ಸುಳ್ಳು ಪೊಲೀಸ್ ಪ್ರಕರಣ ದಾಖಲಿಸುವ ಕೃತ್ಯ ನಡೆಸುತ್ತಿದ್ದು, ಕಳೆದ ವಾರ ದೆಹಲಿ ರೈತರ ಹೋರಾಟ ಬೆಂಬಲಿಸಿ ತಿಪಟೂರು ನಗರದ ನಗರಸಭಾ ಮುಂಭಾಗ ಆರ್ಕೆಎಸ್ ಹಾಗೂ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪೊಲೀಸ್ ಅನುಮತಿ ಪಡೆದು ಪಂಜಿನ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ವೇಳೆಯಲ್ಲಿ ಉಪಸ್ಥಿತರಿದ್ದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಬಿ ಪರಮಶಿವಯ್ಯ ಮಾತನಾಡಿ, ರೈತರಿಗೆ ಅನ್ಯಾಯವಾದಾಗ ಹೋರಾಟ ಮಾಡುವ ಮೂಲಕ ನ್ಯಾಯ ದೊರಕಿಸಲು ರೈತ ಮುಖಂಡರು ಹಾಗೂ ಸಂಘಟನೆಗಳು ಶ್ರಮಿಸುತ್ತಿವೆ. ನಾವು ಮಾಡಿದ್ದೇ ಸರಿ, ನಮ್ಮ ಕೆಲಸವನ್ನ ಯಾರು ಪ್ರಶ್ನೆ ಮಾಡಬಾರದು. ಮನಸ್ಥಿತಿಯನ್ನ ಶಾಸಕರು ಬದಲಾಯಿಸಿಕೊಳ್ಳಬೇಕು. ರೈತ ಮುಖಂಡರ ಮೇಲೆ ಪ್ರಕರಣ ದಾಖಲಾಗಲು ಶಾಸಕರ ಕುಮ್ಮಕ್ಕೂ ಕಾರಣ ಎಂದು ಆರೋಪಿಸಿದ ಅವರು, ಬೆದರಿಕೆಯಿಂದ ಹೋರಾಟ ಅಂತ್ಯವಾಗುವುದಿಲ್ಲ. ಹೋರಾಟಕ್ಕೆ ಧುಮುಕುವಾಗ ಎಲ್ಲ ಪ್ರತಿರೋಧಗಳನ್ನ ಎದುರಿಸಲು ಸಿದ್ಧವಾಗಿಯೇ ಬಂದಿರುತ್ತೇವೆ. ಹೋರಾಟ ಎಲ್ಲರ ಸಂವಿಧಾನದ ಹಕ್ಕು. ಹೋರಾಟಗಾರರಿಗೆ ನಮ್ಮ ನೈತಿಕ ಬೆಂಬಲವಿದೆ ಎಂದು ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತ್ರಯಂಬಕ, ಅಲ್ಬೂರು ಮಹಲಿಂಗಪ್ಪ, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶರತ್ ಕಲ್ಲೇಶ್ ಗೌಡನಪಾಳ್ಯ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಪೆರೇಸಂದ್ರ ಬಳಿಯ ಹಿರೇನಾಗವಲ್ಲಿಯಲ್ಲಿ ಕ್ರಷರ್ ಸ್ಫೋಟ ಪ್ರಕರಣದಲ್ಲಿ ತಪ್ಪಿಸ್ಥರನ್ನ ಬಿಡುವ ಪ್ರಶ್ನೆ ಇಲ್ಲ ಎಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ಪೆರೇಸಂದ್ರ ಬಳಿಯ ಹಿರೇನಾಗವಲ್ಲಿ ಬ್ರಹ್ಮದ ವಾಸಿನಿ ಕ್ರಷರ್ನ ಗಣಿ ಸ್ಫೋಟದ ಪ್ರಕರಣದಲ್ಲಿ ತಪ್ಪಿಸ್ಥರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಎಲ್ಲರ ಮೇಲೆಯೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಹಿರೇನಾಗವಲ್ಲಿ ಗಣಿಗಾರಿಕೆ ಸ್ಫೋಟ ಪ್ರಕರಣದಲ್ಲಿ ನಮ್ಮ ಮಾನವ ಮಕ್ಕಳು ಯಾರಿಲ್ಲ. ತಪ್ಪಿಸ್ಥರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಎಲ್ಲರ ಮೇಲೆಯೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ. ತನಿಖೆಯಲ್ಲಿ ಈಗಾಗಲೇ 24 ಗಂಟೆ ಆರೋಪಿಗಳನ್ನ ಬಂಧಿಸಿದ್ದೇವೆ ಮತ್ತು ಘಟನೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ ಇಬ್ಬರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಹಾಗೂ ತನಿಖೆಯನ್ನ ಇನ್ನಷ್ಟು ನಿರ್ಲಕ್ಷ್ಯ ವಹಿಸುವವರ ಮೇಲೆಯೂ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ ಸುಧಾಕರ್ ಹೇಳಿದರು. ಈಗಾಗಲೇ ಪೊಲೀಸರ ನಿರಂತರ ದಾಳಿಯಿಂದ ಕ್ರಷರ್ ಮಾಲೀಕರಿಗೆ ಭಯ ಬಂದಿದೆ. ಪೆರೇಸಂದ್ರ ಬಳಿ ಕೆರೆ ಕಡೆ ತಂದು ಸ್ಫೋಟಗಳನ್ನ ಹಾಕಿರುವ ವಿಚಾರವಾಗಿ ಮಾತನಾಡಿದ ಸಚಿವ, ನಮ್ಮ ಪೊಲೀಸರು ಎಲ್ಲವನ್ನ ಹೊರತೆಗೆದು ಮಟ್ಟ ಹಾಕುತ್ತಾರೆ. ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ. ಈಗಾಗಲೇ ಎ1 ಆರೋಪಿ ಸೇರಿದಂತೆ ಎಲ್ಲರನ್ನ ಪೊಲೀಸರು ಬಂಧಿಸಿದ್ದಾರೆ ಎಂದು ನಂದಿಬೆಟ್ಟದ ಅಭಿವೃದ್ಧಿ ಬಗ್ಗೆ ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮಾಧ್ಯಮಗಳೊಂದಿಗೆ ಸಚಿವ ಸುಧಾಕರ್ ಹೇಳಿದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜಕೀಯ ನಾಯಕರ ನೆರಳಿನಲ್ಲೇ ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿವೆ ಎಂದು ಕರ್ನಾಟಕ ಆಮ್ ಆದ್ಮಿ ಪಕ್ಷದ ರವಿಕೃಷ್ಣ ರೆಡ್ಡಿ ಆರೋಪ ಮಾಡಿದರು.
ರಾಜಕೀಯ ನಾಯಕರ ನೆರಳಿನಲ್ಲೇ ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿವೆ ಎಂದು ಕರ್ನಾಟಕ ಆಮ್ ಆದ್ಮಿ ಪಕ್ಷದ ರವಿ ಕೃಷ್ಣಾರೆಡ್ಡಿ ಆರೋಪ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಹಿರೇನಾಗವಲ್ಲಿ ಗ್ರಾಮದ ಬಳಿ ನಡೆದ ಸ್ಫೋಟದ ಸ್ಥಳಕ್ಕೆ ಭೇಟಿ ನೀಡಿ ನಂತರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಘಟನೆ ನಡೆದು 3 ದಿನಗಳು ಕಳೆದಿದ್ದರೂ ಸ್ಥಳದಲ್ಲಿ ಇನ್ನೂ ಬೆರಳು ಮಾಂಸ ಖಂಡಗಳು ತುಣುಕುಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಘಟನಾ ಸ್ಥಳದಿಂದ 6 ಅಡಿಗಳ ದೂರದಲ್ಲಿ ಚದುರಿ ಹೋಗಿದ್ದ ಪೊಲೀಸರು ಅದ್ಯಾವ ರೀತಿ ತನಿಖೆ ನಡೆಸುತ್ತಿದ್ದಾರೋ ಎಂದು ವ್ಯಂಗ್ಯವಾಡಿದರು. ಸಿಐಡಿ ತನಿಖೆ ಒಂದು ಕಾಟಾಚಾರವಾಗಿದ್ದು ರಾಜಕೀಯ ನೆರಳಿನಲ್ಲೇ ಎಷ್ಟು ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ಗಣಿ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆಗಳ ಗಮನಕ್ಕೆ ಬಾರದೆ ಈ ರೀತಿ ಅಕ್ರಮ ನಡೆಸಲು ಸಾಧ್ಯವೇ ಇಲ್ಲ. ಪೊಲೀಸರು ಸುಮ್ಮನೆ ನಾಟಕ ಮಾಡುತ್ತಿದ್ದಾರೆ, ಅವರಿಗೆ ರಾಜಕೀಯ ಒತ್ತಡಗಳಿವೆ ಎಂದು ಮಾರ್ಮಿಕವಾಗಿ ನುಡಿದರು. ಈಗ ಘಟನೆ ನಡೆಯುತ್ತಿರುವ ಬ್ರಹ್ಮರವಾಸಿನಿ ದೊಡ್ಡ ಕ್ರಷರ್ ಆಗಿದ್ದು ಅಲ್ಲಿಯದೆಷ್ಟು ಅಕ್ರಮ ಸ್ಫೋಟಕಗಳನ್ನ ಹಿಂದಿನ ದಿನಗಳಲ್ಲಿ ಶೇಖರಿಸಿ ಇಟ್ಟಿದ್ದರು ಎಂಬುದನ್ನ ತಿಳಿದುಕೊಳ್ಳಬೇಕಿದೆ ಎಂದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಮತ್ತು ಬರವಣಿಗೆ ಎಲ್ಲರೂ ಅರಿಯುವಂತಾಗಬೇಕು ಎಂದು ಕಾಂಗ್ರೆಸ್ ಮುಖಂಡ ಅಂಜನಪ್ಪ ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾಜ್ಞಾನಿಗಳು. ಅವರ ಬದುಕು ಮತ್ತು ಬರವಣಿಗೆ ಎಲ್ಲರೂ ಅರಿಯುವಂತಾಗಬೇಕು. ಅವರ ಪ್ರೇರಣೆಯಿಂದ ಈಗಿನ ಮಕ್ಕಳು ಮುಂದಿನ ಸಾಧಕರಾಗಿ ಊರಿಗೆ ನಾಡಿಗೆ ಕೀರ್ತಿ ತರುವಂತಾಗಬೇಕು ಎಂದು ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಅಂಜನಪ್ಪ ತಿಳಿಸಿದರು. ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಉಲ್ಲೂರುಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಹಾಗೂ ತಾಲೂಕು ಮಹಿಳಾ ಘಟಕ ಆಯೋಜಿಸಿದ್ದ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬ ಜೀವನ ಆಧಾರಿತ ಕಥೆಯೇ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ನಾಗರಿಕ ಸಮಾಜದಲ್ಲಿ ಜಾತಿ ಭೇದ ಭಾವದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಬಗ್ಗೆ ಒಳ್ಳೆಯ ಸಂದೇಶ ನೀಡುತ್ತಿದೆ ಎಂದರು. ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಿವಿ ನಾರಾಯಣ ಸ್ವಾಮಿ ಮಾತನಾಡಿ, ಮಕ್ಕಳಲ್ಲಿ ಜ್ಞಾನ ವೃದ್ಧಿಸುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿದ್ದರು. ಓದುವುದರಲ್ಲಿ ಆಸಕ್ತಿ ಹೆಚ್ಚಾಗಿರುವುದರಿಂದ ಕಷ್ಟಪಟ್ಟು ಓದಿ ಸಾಧಕರಾದರು. ಅವರು ನಿಜಕ್ಕೂ ಎಲ್ಲ ಮಕ್ಕಳಿಗೂ ಮಾದರಿಯಾಗಬೇಕು ಎಂದರು. ಇನ್ನು ಈ ವೇಳೆಯಲ್ಲಿ ಶಾಲೆಗೆ ಮುಖ್ಯ ಶಿಕ್ಷಕ ಕೆಎಸ್ ರಮೇಶ್, ಶಿಕ್ಷಕರಾದ ಜಯಂತಿ, ಚಂದ್ರಕಲಾ, ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಶಶಿಕುಮಾರ್, ತಾಲೂಕು ಅಧ್ಯಕ್ಷ ಅರವಿಂದ್ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ ನ್ಯೂಸ್, ಶ್ರೀಲಂಕಾ. ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಕಡ್ಡಾಯಕ್ಕೆ ವಿರೋಧ ವ್ಯಕ್ತಪಡಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಕಡ್ಡಾಯಕ್ಕೆ ವಿರೋಧ ವ್ಯಕ್ತಪಡಿಸಿ ಬೆಂಗಳೂರಿನ 8ನೇ ಮೈಲಿ ಇರುವ NH7 ಕಚೇರಿ ಜಯ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ವಾಹನ ಸವಾರರಿಂದ ಅಧಿಕ ಟೋಲ್ ಸುಂಕವನ್ನ ಪಡೆದು ಸರ್ವಿಸ್ ರಸ್ತೆಗಳನ್ನ ಕಲ್ಪಿಸಿಲ್ಲ ಹಾಗೂ ಟೋಲ್ಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಉತ್ತಮ ಗುಣಮಟ್ಟದ ನಿರ್ವಹಣೆ ಕೂಡ ಇಲ್ಲ. ಕೂಡಲೇ ರಾಜ್ಯ ಎಲ್ಲಾ ಟೋಲ್ ಕಂಪನಿಗಳಿಗೆ ಸರ್ವಿಸ್ ರಸ್ತೆಯನ್ನ ಕಡ್ಡಾಯವಾಗಿ ಮಾಡಬೇಕು ಹಾಗೂ ವಿಸ್ತರಿಸಬೇಕು ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಹಾಗೂ ಸ್ಥಳೀಯ ವಾಹನ ಸವಾರರಿಂದ ಫಾಸ್ಟ್ಯಾಗ್ ನಿಂದ ವಿನಾಯಿತಿ ಕೊಡಬೇಕು, ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಜ್ಯದ ಎಲ್ಲಾ ಟೋಲ್ ಪ್ಲಾಜಾ ಮುಂದೆ ಉಗ್ರ ಹೋರಾಟ ಎಚ್ಚರಿಕೆಯನ್ನ ನೀಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ನೂರಾರು ಪ್ರತಿಭಟನಾಕಾರರು ಭಾಗಿಯಾಗಿ ರಾಜ್ಯಾಧ್ಯಕ್ಷ ಚಂದ್ರಪ್ಪ ಹಾಗೂ ಬೆಂಗಳೂರು ನಗರಾಧ್ಯಕ್ಷ ಜಯ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇತ್ತ ಬಾಗಲಕುಂಟೆ ಪೊಲೀಸರು ಸ್ಥಳದಲ್ಲಿ ಇದು ಪ್ರತಿಭಟನಾಕಾರರನ್ನ ಮನವೊಲಿಸಿ ಮನವಿ ಸಲ್ಲಿಸುವಂತೆ ತಿಳಿಸಿದರು. ತಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.